ಹಾಯ್ ಫ್ರೆಂಡ್ಸ್, ಲಿಂಗಾಯತ ನಾಯಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಎಂಬಿ ಪಾಟೀಲ್ ಇವರಿಬ್ಬರಲ್ಲಿ ಯಾರು ಬೆಸ್ಟ್, ಹೆಚ್ಚು ಅನುಭವ ಇರೋದು ಯಾರಿಗೆ, ಆಸ್ತಿ ಶಿಕ್ಷಣದಲ್ಲಿ ಯಾರು ಮುಂದಿದ್ದಾರೆ, ಹೆಂಡತಿ ಮಕ್ಕಳ ಹೆಸರಲ್ಲಿ ಯಾರು ಎಷ್ಟೆಷ್ಟು ಆಸ್ತಿ ಮಾಡಿದ್ದಾರೆ, ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ ಹೇಗಿತ್ತು? ಎಂ ಬಿ ಪಾಟೀಲ್ ಅಂದರೆ ಮಲ್ಲನಗೌಡ ಬಸನಗೌಡ ಪಾಟೀಲ್ 1964 ಅಕ್ಟೋಬರ್ 7 ವಿಜಯಪುರದಲ್ಲಿ ಜನಿಸಿದ್ರು. ಇವರ ತಂದೆ ಖ್ಯಾತ ರಾಜಕಾರಣಿ ಬಿ ಎಂ ಪಾಟೀಲ್. ಅದೇ ರೀತಿ ಬಸನಗೌಡ ರಾಮನ್ಗೌಡ ಪಾಟೀಲ್ ಯತ್ನಾಳ್ 1963 ಡಿಸೆಂಬರ್ 13 ವಿಜಯಪುರದ ಯತ್ನಾಳ ಗ್ರಾಮದಲ್ಲಿ ಜನಿಸಿದ್ರು. ಇವರ ತಂದೆ ರಾಮನ್ಗೌಡ ಬಿ ಪಾಟೀಲ್ ಮತ್ತು ತಾಯಿ ಕಾಶಿಬಾಯ್ ಆರ್ ಪಾಟೀಲ್. ಎಂ ಬಿ ಪಾಟೀಲ್ ಮತ್ತು ಯತ್ನಾಳ್ ಇಬ್ಬರ ಹೆಸರಲ್ಲೂ ಬಸನಗೌಡ ಅಂತ ಇದೆ. ವಯಸ್ಸಲ್ಲಿ ಯಾರು ಸೀನಿಯರ್? ಎಂ ಬಿ ಪಾಟೀಲ್ಗೆ ಈಗ 59 ವರ್ಷ ವಯಸ್ಸಾಗಿದ್ರೆ ಬಸನಗೌಡ ಪಾಟೀಲ್ಗೆ 60 ವರ್ಷ ವಯಸ್ಸಾಗಿದೆ. ಎಂ ಬಿ ಪಾಟೀಲ್ಗಿಂತ ಬಸನಗೌಡ ಪಾಟೀಲ್ 1 ವರ್ಷ ದೊಡ್ಡವರು. ಕುಟುಂಬದ ಹಿನ್ನೆಲೆ ಹೇಗಿತ್ತು? ಎಂ ಬಿ ಪಾಟೀಲ್ ಅವರ ತಂದೆ ಬಿ ಎಂ ಪಾಟೀಲ್ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು. ಇವರು ತಿಕೋಟಾ ವಿಧಾನಸಭೆ ಕ್ಷೇತ್ರದಿಂದ 3 ಬಾರಿ ವಿನ್ ಆಗಿ ಬಂದಿದ್ದಾರೆ. ಅದೇ ಬಸನಗೌಡ ಪಾಟೀಲ್ ತಂದೆ ರಾಮನಗೌಡ ಉದ್ಯಮ ಮತ್ತು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರು. ಶಿಕ್ಷಣದಲ್ಲಿ ಯಾರು ಮುಂದೆ? ಎಂ ಬಿ ಪಾಟೀಲ್ ಇಂಜಿನಿಯರಿಂಗ್ ಶಿಕ್ಷಣ ಪಡೆದಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ವಾಣಿಜ್ಯ ವಿಭಾಗದಲ್ಲಿ ಬಿಕಾಂ ಪದವಿ ಹೊಂದಿದ್ದಾರೆ. ರಾಜಕೀಯಕ್ಕೆ ಬಂದಿದ್ದು ಹೇಗೆ? ಎಂ ಬಿ ಪಾಟೀಲ್ ತಂದೆ ಬಿ ಎಂ ಪಾಟೀಲ್ 1991 ಶಾಸಕರಾಗಿದ್ದಾಗ ಇದ್ದಕ್ಕಿದ್ದಂತೆ ವಿಧಿವಶರಾದ್ರು. ಆಗ ತಿಕೋಟಾ ಕ್ಷೇತ್ರಕ್ಕೆ ನಡೆದ ವಿಧಾನಸಭೆ ಉಪಚುನಾವಣೆಯಲ್ಲಿ 27 ವರ್ಷದ ಎಂ ಬಿ ಪಾಟೀಲ್ಗೆ ಟಿಕೆಟ್ ನೀಡಲಾಯಿತು. ಅದರಲ್ಲಿ ಎಂ ಬಿ ಪಾಟೀಲ್ ವಿನ್ ಕೂಡ ಆಗಿ ವಿಧಾನಸಭೆ ಮೆಟ್ಟಿಲು ಹತ್ತಿದ್ರು. ಇನ್ನು ಬಸನಗೌಡ ಪಾಟೀಲ್ ಮೊದಲಿನಿಂದಲೂ ರಾಜಕೀಯದಲ್ಲಿ ಆಸಕ್ತಿ ಹೊಂದಿದ್ರು. ಬಿಜೆಪಿಯಲ್ಲಿ ತೊಡಗಿಸಿಕೊಂಡ್ರು. 1994 ವಿಧಾನಸಭೆ ಚುನಾವಣೆಯಲ್ಲಿ ವಿಜಯಪುರ ಕ್ಷೇತ್ರದಿಂದ ಕಣಕ್ಕಿಳಿದ್ರು. ಮೊದಲ ಬಾರಿಗೆ ವಿನ್ ಆಗಿ ವಿಧಾನಸಭೆಗೆ ಎಂಟ್ರಿ ಕೊಟ್ರು. ಅನುಭವದಲ್ಲಿ ಯಾರು ಮುಂದಿದ್ದಾರೆ? ಎಂ ಬಿ ಪಾಟೀಲ್ ಒಟ್ಟು 6 ಶಾಸಕ, 1 ಸಂಸದರಾಗಿ ಆಯ್ಕೆ ಆಗಿದ್ದಾರೆ. 3 ಸಚಿವರೂ ಆಗಿದ್ದಾರೆ. ಅದೇ ರೀತಿ ಬಸನಗೌಡ ಪಾಟೀಲ್ 3 ವಿಧಾನಸಭೆ, 2 ಲೋಕಸಭೆಗೆ ಆಯ್ಕೆ ಆಗಿದ್ದಾರೆ. ಅಟಲ್ ಸಂಪುಟದಲ್ಲಿ ಸಚಿವರಾದ ಅನುಭವ ಕೂಡ ಇವರಿಗಿದೆ. ಆದರೆ ರಾಜ್ಯದಲ್ಲಿ ಮಾತ್ರ ಈವರೆಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಪಕ್ಷನಿಷ್ಠೆಯಲ್ಲಿ ಯಾರು ಬೆಸ್ಟ್? ಎಂ ಬಿ ಪಾಟೀಲ್ ಮೊದಲಿನಿಂದಲೂ ಕಾಂಗ್ರೆಸ್ನಲ್ಲೇ ಗುರುತಿಸಿಕೊಂಡು ಬಂದಿದ್ದಾರೆ. ಪಕ್ಷದಲ್ಲೂ ವಿವಿಧ ಹುದ್ದೆಗಳನ್ನು ನಿಭಾಯಿಸಿದ್ದಾರೆ. 2022 ಎಂ ಬಿ ಪಾಟೀಲ್ ಕಾಂಗ್ರೆಸ್ನ ಚುನಾವಣಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ರು. ಆದರೆ ಯತ್ನಾಳ್ ಪಕ್ಷನಿಷ್ಠೆಯಲ್ಲಿ ಹಿಂದಿದ್ದಾರೆ. ಮೊದಲು ಬಿಜೆಪಿಯಲ್ಲಿದ್ದ ಇವರು ನಂತರದಲ್ಲಿ ಸಿಟ್ಟು ಮಾಡಿಕೊಂಡು ಜೆಡಿಎಸ್ಗೆ ಹೋಗಿದ್ರು. ನಂತರ ಬಿಜೆಪಿಗೆ ಬಂದರೂ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಅಮಾನತ್ತು ಮಾಡಲಾಗಿತ್ತು. ಸ್ಪರ್ಧಿಸಿದ ಕ್ಷೇತ್ರಗಳು ಯಾವುದು? ಎಂ ಬಿ ಪಾಟೀಲ್ ಮೊದಲು ತಿಕೋಟಾ ವಿಧಾನಸಭೆ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಿದ್ರು. ಆದರೆ ನಂತರ ಕ್ಷೇತ್ರಗಳ ಪುನರ್ವಿಂಗಡಣೆ ಆದ್ಮೇಲೆ ಬಬಲೇಶ್ವರದಲ್ಲಿ ಸ್ಪರ್ಧಿಸುತ್ತಾ ಬಂದಿದ್ದಾರೆ. ಇದರ ನಡುವೆ ಒಂದ್ಸಲ ವಿಜಯಪುರ ಕ್ಷೇತ್ರದಿಂದ ಲೋಕಸಭೆಗೂ ಸ್ಪರ್ಧಿಸಿದ್ರು. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಕ್ಷೇತ್ರದಿಂದ ವಿಧಾನಸಭೆಗೆ ಸ್ಪರ್ಧಿಸ್ತಾ ಬಂದಿದ್ದಾರೆ. ಈ ನಡುವೆ ವಿಜಯಪುರ ಲೋಕಸಭೆ ಕ್ಷೇತ್ರದಿಂದಲೂ ಇವರು ಸ್ಪರ್ಧಿಸಿದ್ದಾರೆ. ಇಬ್ಬರ ಸಮುದಾಯ ಯಾವುದು? ಎಂ ಬಿ ಪಾಟೀಲ್ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಇಬ್ಬರೂ ಲಿಂಗಾಯತ ಸಮುದಾಯಕ್ಕೆ ಸೇರಿದವರೇ ಆಗಿದ್ದಾರೆ. ಇಬ್ಬರಿಗೂ ತಮ್ಮದೇ ಸಮುದಾಯದಲ್ಲಿ ದೊಡ್ಡ ಮಟ್ಟದ ಬೆಂಬಲವಿದೆ. ಆದರೆ ಬಿಜೆಪಿಯಲ್ಲಿ ದೊಡ್ಡ ಲಿಂಗಾಯತ ತಲೆಗಳಿರೋದ್ರಿಂದ ಯತ್ನಾಳ್ರನ್ನು ಸೈಡ್ಲೈನ್ ಮಾಡಲಾಗಿದೆ. ಆದರೂ ಸಮುದಾಯದ ಹೊರತಾಗಿ ಗೋಶಾಲೆ ಅದು ಇದು ಅಂತ ಮಾಡಿಕೊಂಡು ಹಿಂದೂ ಹುಲಿ ಅಂತ ಹೆಸರು ಮಾಡಿದ್ದಾರೆ. ಹೆಂಡತಿ ಮಕ್ಕಳು ಯಾರು? ಎಂ ಬಿ ಪಾಟೀಲ್ ಆಶಾ ಪಾಟೀಲ್ ಅನ್ನೋರನ್ನ ಮದುವೆ ಆಗಿದ್ದು, ಬಸನಗೌಡ ಪಾಟೀಲ್ ಹಾಗೂ ಧ್ರುವ ಪಾಟೀಲ್ ಅನ್ನೋ ಇಬ್ಬರು ಮಕ್ಕಳಿದ್ದಾರೆ. ಅದೇ ರೀತಿ ಬಸನಗೌಡ ಪಾಟೀಲ್ ಶೈಲಜಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ಇವರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಆಸ್ತಿಯಲ್ಲಿ ಯಾರು ಮುಂದಿದ್ದಾರೆ? ಎಂ ಬಿ ಪಾಟೀಲ್ ಬಳಿ ಒಟ್ಟು 141 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದರಲ್ಲಿ 25.59 ಕೋಟಿ ರೂಪಾಯಿ ಮೌಲ್ಯದ ಸಾಲವೂ ಇದೆ. ಇನ್ನು ಬಸನಗೌಡ ಪಾಟೀಲ್ 26 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಇದರಲ್ಲಿ 20 ಕೋಟಿ ರೂಪಾಯಿ ಸಾಲವೇ ಇದೆ. ಹೆಂಡತಿ ಹೆಸರಲ್ಲಿ ಎಷ್ಟು ಆಸ್ತಿ ಇದೆ?
ಎಂಬಿ ಪಾಟೀಲ್ ತಮ್ಮ ಪತ್ನಿ ಆಶಾ ಹೆಸರಲ್ಲಿ 36,71,00,000 ರೂಪಾಯಿ ಮೌಲ್ಯದ ಆಸ್ತಿ ಮಾಡಿಟ್ಟಿದ್ದಾರೆ. ಅದರಲ್ಲಿ 1 kg 866 g ಚಿನ್ನವೂ ಇದೆ. ಇನ್ನು ಯತ್ನಾಳ್ ಪತ್ನಿ ಶೈಲಜಾ ಹೆಸರಲ್ಲಿ 4,10,00,000 ರೂಪಾಯಿ ಮೌಲ್ಯದ ಆಸ್ತಿ ಮಾಡಿಟ್ಟಿದ್ದಾರೆ. 377 g ಚಿನ್ನ ಮತ್ತು 4.26 ಕ್ಯಾರೆಟ್ ನ ವಜ್ರ ಕೂಡ ಇದೆ. ಮಕ್ಕಳ ಹೆಸರಲ್ಲಿ ಎಷ್ಟೆಷ್ಟು ಆಸ್ತಿ ಇದೆ? ಎಂಬಿ ಪಾಟೀಲ್ ಮಕ್ಕಳಲ್ಲಿ ಬಸನಗೌಡ ಪಾಟೀಲ್ ಆಸ್ತಿಯ ಬಗ್ಗೆ ಅಫಿಡವಿಟ್ ನಲ್ಲಿ ಮಾಹಿತಿ ನೀಡಿಲ್ಲ. ಆದ್ರೆ ಎರಡನೇ ಮಗ ಧ್ರುವ ಪಾಟೀಲ್ ಹೆಸರಲ್ಲಿ 58,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ ಅಂತ ಮಾಹಿತಿ ನೀಡಿದ್ದಾರೆ. ಇನ್ನು ಬಸನಗೌಡ ಪಾಟೀಲ್ ದೊಡ್ಡ ಮಗ ರಾಮನಗೌಡ ಪಾಟೀಲ್ ಹೆಸರಲ್ಲಿ 3,65,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಎರಡನೇ ಮಗ ಆದರ್ಶ ಬಿ ಪಾಟೀಲ್ ಹೆಸರಲ್ಲಿ 6,00,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಫ್ರೆಂಡ್ಸ್, ಇದು ಕಾಂಗ್ರೆಸ್ನ ಎಂಬಿ ಪಾಟೀಲ್ ಮತ್ತು ಬಿಜೆಪಿಯ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.